ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮಾನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಾರ್ಯಕ್ರಮ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನರೇಂದ್ರ ಮೋದಿ ಅದ್ಯಾವ ಧೈರ್ಯದಲ್ಲೂ ಗೊತ್ತಿಲ್ಲ ಪದೇ ಪದೇ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಾನೇ ಪ್ರಧಾನಿಯಾಗಿರ್ತೀನಿ ಅಂತ ಸ್ವಾತಂತ್ರ್ಯ ದಿನಾಚರಣೆ ದಿನ ಕೆಂಪು ಕೋಟೆಯಲ್ಲಿ ಹೇಳ್ತಾರೆ ಅವಿಶ್ವಾಸ ನಿರ್ಣಯದ ಸಮಯದಲ್ಲಿ ಪಾರ್ಲಿಮೆಂಟಲ್ಲೂ ಹೇಳ್ತಾರೆ ಪ್ರಗತಿ ಮೈದಾನದಲ್ಲೂ ಇದನ್ನೇ ಹೇಳ್ತಾರೆ ಈ ಪರೀಕ್ಷೆ ಬರೆದು ಬಂದ ಮಕ್ಕಳು ಈ ಸಲ ನಾನು ಗ್ಯಾರಂಟಿ ಪಾಸ್ ಆಗ್ತೀನಿ ಇಷ್ಟು ಮಾರ್ಕ್ಸ್ ಬಂದೇ ಬರುತ್ತೆ ಅಂತಾರಲ್ವಾ ಹಾಗೆ ಹೇಳ್ತಾರೆ ಇನ್ನೊಂದು ಕಡೆ ಖರ್ಗೆ ಸಾಹೇಬರು ಮೋದಿ ಮುಂದಿನ ಬಾರಿ ಮನೆಯಲ್ಲೇ ಧ್ವಜಾರೋಹಣ ಮಾಡ್ತಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಮಹಾರಾಷ್ಟ್ರದ ಎನ್ ಸಿ ಪಿ ನಾಯಕ ಶರದ್ ಪವಾರ್ ಮೋದಿ ಹೇಳಿದಂತೆ ಫಡ್ನವೀಸ್ ಕೂಡ ನಾನೇ ಮುಂದಿನ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳ್ತಿದ್ರು ಈಗ ಉಪಮುಖ್ಯಮಂತ್ರಿ ಆಗಿದ್ದಾರೆ ನೀವೇನಾಗ್ತೀರಾ ನೋಡೋಣ ಅಂತ ವ್ಯಂಗ್ಯ ಮಾಡ್ತಾರೆ ಬಿಡಿ ಒಂದು ಪಂದ್ಯ ಅಥವಾ ಯುದ್ಧ ಅಂದಮೇಲೆ ಎರಡೂ ಕಡೆಯವರಿಗೂ ಗೆಲ್ಲೋ ವಿಶ್ವಾಸ ಇದ್ದೇ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಸಮರದಲ್ಲಿ ಏನಾಗಬಹುದು ಅನ್ನೋ ಕುತೂಹಲ ಕಡಿಮೆ ಆಗಲ್ಲಲ್ವಾ ಅದಕ್ಕೆ ಟೈಮ್ಸ್ ನಾವು ಒಂದು ಸಮೀಕ್ಷೆಯನ್ನು ಮಾಡಿದೆ ಆ ಸಮೀಕ್ಷೆ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರಿಗೆ ಎಷ್ಟು ಸೀಟ್ಗಳು ಬರ್ತವೆ ಅನ್ನೋದನ್ನು ನೋಡೋಣ ಟೈಮ್ಸ್ ನಾವು ಮಾಡಿರೋ ಸಮೀಕ್ಷೆ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಎನ್ ಡಿ ಎ ಇನ್ನೂರ ತೊಂಬತ್ತಾರರಿಂದ ಮುನ್ನೂರ ಇಪ್ಪತ್ತಾರು ಐ ಎನ್ ಡಿ ಐ ಎ ನೂರ ಅರವತ್ತರಿಂದ ನೂರ ತೊಂಬತ್ತು ವೈ ಎಸ್ ಆರ್ ಸಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಬಿ ಜೆ ಡಿ ಹನ್ನೆರಡರಿಂದ ಹದಿನಾಲ್ಕು ಬಿ ಆರ್ ಎಸ್ ಒಂಬತ್ತರಿಂದ ಹನ್ನೊಂದು ಹಾಗೆ ಇತರೆ ಹನ್ನೊಂದರಿಂದ ಹದಿನಾಲ್ಕು ಸೀಟ್ ಗೆಲ್ಲಬಹುದು ಅಂತಿದೆ ಅಂದರೆ ಈ ಸಲ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹೆಚ್ಚು ಸರಳ ಬಹುಮತ ಸಿಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಓಟ್ ಶೇರಿಂಗ್ ಹೇಗಿರುತ್ತೆ ಅಂತ ನೋಡೋದಾದರೆ ಎನ್ ಡಿ ಎ ನಲ್ವತ್ತೆರಡು ಪಾಯಿಂಟ್ ಆರು ಶೇಕಡ ಇಂಡಿಯಾ ನಲವತ್ತು ಪಾಯಿಂಟ್ ಎರಡು ಶೇಕಡ ಇತರೆ ಹನ್ನೊಂದು ಪಾಯಿಂಟ್ ಆರು ಶೇಕಡ ವೈ ಎಸ್ ಆರ್ ಸಿ ಒಂದು ಪಾಯಿಂಟ್ ಒಂದು ಐದು ಶೇಕಡ ಬಿ ಜೆ ಡಿ ಒಂದು ಪಾಯಿಂಟ್ ಏಳು ಐದು ಶೇಕಡ ಬಿ ಆರ್ ಎಸ್ ಒಂದು ಪಾಯಿಂಟ್ ಒಂದು ಐದು ಶೇಕಡ ಆದರೆ ಕೇವಲ ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ಅಷ್ಟನ್ನೇ ನೋಡಿದರೆ ಕಾಂಗ್ರೆಸ್ ಕಳೆದ ಎರಡು ಚುನಾವಣೆಗಿಂತ ಹೆಚ್ಚು ಸೀಟ್ಗಳನ್ನು ಗಳಿಸಲಿದೆ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನಲವತ್ನಾಲ್ಕು ಸೀಟ್ ಗೆದ್ದಿತು ಅದೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಆಗತ್ತೆ ಈಗ ಅರವತ್ತೆರಡರಿಂದ ಎಂಬತ್ತು ಸೀಟ್ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳ್ತಿದೆ ಇನ್ನು ಕರ್ನಾಟಕದ ಫಲಿತಾಂಶ ಏನಾಗಬಹುದು ಕರ್ನಾಟಕದಲ್ಲಿ ಕಳೆದ ಬಾರಿ ಗೆದ್ದ ಹಾಗೆ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡೋದು ಕಷ್ಟ ಇದೆ ಹಾಗಂತ ತುಂಬ ಕಡಿಮೆ ಕೂಡ ಆಗೋದಿಲ್ಲ ಹದಿನೆಂಟರಿಂದ ಇಪ್ಪತ್ತು ಸೀಟ್ ಬಿಜೆಪಿ ಗೆಲ್ಲಲಿದೆ ಕಾಂಗ್ರೆಸ್ ಎಂಟರಿಂದ ಹತ್ತು ಗೆಲ್ಲಬಹುದು ಜೆ ಡಿ ಎಸ್ ಒಂದು ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಸಮೀಕ್ಷೆ ಹೇಳುತ್ತೆ ಇದೆಲ್ಲ ಲೆಕ್ಕಾಚಾರ ನೋಡಿದರೆ ಮೋದಿಜಿಯವರು ಹೇಳಿದಂತೆ ಮೂರನೇ ಬಾರಿ ಪ್ರಧಾನಿ ಆಗೋದ್ರಲ್ಲಿ ಡೌಟೇ ಇಲ್ಲ ಹಾಗಾದ್ರೆ ಜವಹರ್ ಲಾಲ್ ನೆಹರು ನಂತರ ಹ್ಯಾಟ್ರಿಕ್ ಗೆಲುವು ಸಾಧಿಸಿದ ಮೊದಲ ಪ್ರಧಾನಿ ಮೋದಿ ಅವರು ಆಗ್ತಾರೆ ಜವಾಹರ್ ಲಾಲ್ ನೆಹರು ನಾಲ್ಕು ಬಾರಿ ಪ್ರಧಾನಿಯಾಗಿದ್ರು ಸಾವಿರದ ಒಂಬೈನೂರ ಐವತ್ತೆರಡರ ನಂತರ ಮೂರು ಚುನಾವಣೆಯಲ್ಲಿ ಗೆದ್ದಿದ್ರು ಮೊದಲನೇದು ಬಿಡಿ ಚುನಾವಣೆಯಲ್ಲಿ ಗೆದ್ದಿದ್ದು ಅನ್ನೋಕ್ಕಾಗಲ್ಲ ಇನ್ನು ಇಂದಿರಾ ಗಾಂಧಿ ಸತತವಾಗಿ ಗೆದ್ದಿದ್ದು ಎರಡು ಚುನಾವಣೆ ಮನಮೋಹನ್ ಸಿಂಗ್ ಕೂಡ ಎರಡು ಬಾರಿ ಸತತ ಗೆಲುವು ಸಾಧಿಸಿದ್ರು ಈ ಬಾರಿ ಮೋದಿ ಗೇತ್ರೆ ಇನ್ನೊಂದು ಇತಿಹಾಸ ಸೃಷ್ಟಿಸಿದಂತೆ ಆಗತ್ತೆ ನಾವು ಕೂಡ ಆ ಅದ್ಭುತ ಗಳಿಗೆಗಾಗಿ ಕಾಯ್ತಾ ಇದ್ದೀವಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ